ಎಲ್ರಿಗೂ ನಮಸ್ಕಾರ. ಇವಾಗ ನೋಡಿ, ಮಣ್ಣಿನ ಪಾತ್ರೆ ನಾನು ತೊಗೊಂಡಿದ್ದೀನಿ. ಅಂದರೆ ಈ ಬಾಣಲಿ ಬರುತ್ತಲ್ಲ ಚಿಕ್ಕದಲ್ಲ, ಅದಂದರೆ ಕರೆಕ್ಟ್ ಆಗುತ್ತೆ. ನಾನೀಗ ಇವಾಗ ಮಣ್ಣಿನ ಪಾತ್ರೆ ತೋರಿಸ್ತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಇವಾಗ ಗ್ಯಾಸ್ ಮೇಲೆ ಇಡ್ತೀನಿ. ಇವಾಗ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ, ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಬೇಯಿಸಿರೋ ಮೊಟ್ಟೆನ ಹಾಗೆ ಚಾಕೋಲಿ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಮಾಡಬೇಡಿ, ಸ್ವಲ್ಪ. ಮೇಲ್ಗಡೆ ಬಿಳಿ ಭಾಗ ಇದೆಯಲ್ಲ, ಅದು ಮಾತ್ರ ಸ್ವಲ್ಪ. ಇವಾಗ ಇದನ್ನು ಮೊಟ್ಟೆಯನ್ನು ನಾವು ಏನು ಮಾಡ್ತೀವಿ ಅಂದರೆ, ಖಾರ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ನೀರಲ್ಲಿ ಕಲಸಿಬಿಟ್ಟು ಕಲಕ ಥರ ಮಾಡಿಬಿಟ್ಟು ಅದನ್ನು ಆಮೇಲೆ ಮೊಟ್ಟೆಗೆ ನಾವು ಅದರ ಜೊತೆ ಅದ್ದುಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡ್ತೀವಿ. ಅದನ್ನು ನಾನಿಲ್ಲಿ ಇವಾಗ ಹೇಗೆ ಮಾಡ್ತೀನಿ ಅಂತಂದರೆ, ಸುಲಭದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಅದನ್ನು ಖಾರ ಹಾಕಿ ಕಲಸೋದು ಅದೆಲ್ಲಕ್ಕಿಂತ ನಾನು ಇವಾಗ ಗ್ಯಾಸ್ ಹಚ್ಕೊಳ್ತೀನಿ. ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ನಾನು. ಇದಕ್ಕೆ ಕಾಯಿಲಿ ತೊಳೆದಿದ್ದಲ್ವ ನೀರು, ಇವಾಗ ಮಾಡಲಿ ಕಾದಿದೆ. ಸುಲಭ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಈಸಿಯಾಗೆ ಅಂದರೆ ಮೆಣಸಿನ ಪುಡಿ ಕಲಸ್ಕೊಳ್ಳೋದು ಅಥವಾ ಇದು ಏನು ಬೇಕಾಗಿಲ್ಲ. ಸ್ವಲ್ಪ ಇದು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ನಾನು 3 ಮೊಟ್ಟೆಗೆ ಪಾತ್ರದ ಮೇಲೂ ಡಿಪೆಂಡ್ ಆಗುತ್ತೆ, ನಿಮಗೆ ಚಿಕ್ಕ ಪಾತ್ರೆ ಇಟ್ಕೊಂಡಾಗ ಸ್ವಲ್ಪ ಇದಾಗುತ್ತೆ, ಗೊತ್ತಾಗುತ್ತೆ. ಅಗ್ಲ ಪಾತ್ರೆ ತಳ ಇರುವಂಥ ಪಾತ್ರೆ ಅಂದಾಗ ಸ್ವಲ್ಪ ಎಣ್ಣೆ ಹಚ್ಚು ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾಯುತ್ತೆ, ಎಣ್ಣೆ ಕಾದ ಕೂಡಲೇ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ತಗೊಳ್ಳಿ. ಖಾರದ ಪುಡಿ ಮತ್ತು ಉಪ್ಪು, ನಮ್ಗೆ ಬೇಕಾಗೋ ಸಾಮಾನ್ಯ ಅಷ್ಟೇ. ಎಣ್ಣೆ, ಖಾರದ ಪುಡಿ, ಉಪ್ಪು. ಈ ಎಣ್ಣೆ ಕಾದಿದೆ, ನಾನು ಇವಾಗ ನೋಡಿ 3 ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ತೀನಿ ಫಸ್ಟಿಗೆ. ಆಮೇಲೆ ಮಾಡ್ತೀನಂದರೆ ಸ್ವಲ್ಪ ನಮ್ಗೆ ಬೇಕಾಗೋಷ್ಟು ಅಂದಾಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗಲೂ ಜಾಸ್ತಿ ಉಪ್ಪು ಹಾಕ್ಕೊಳ್ಬಾರ್ದು, ಕಡಿಮೆ ಆದರೆ ನೆಕ್ಸ್ಟ್ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಅಂದಾಜಿಗೆ. ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ, ಮೆಣಸಿನ ಪುಡಿನ. ನಮ್ಗೆ ಎಷ್ಟು ಖಾರ ಬೇಕೋ, ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಕರೆಕ್ಟ್ ಸರಿಯಾಗಿ ಈ ಥರ ಹಾಕ್ಕೊಂಡ್ಬಿಡ್ತೀನಿ. ಮೊಟ್ಟೆನ ಈ ಥರ ಪಾತ್ರೆ ಹುಟ್ಟದ ಮರೆಯ ಮಣ್ಣಿನ ಪಾತ್ರೆ ಮತ್ತೆ ಅದಕ್ಕೆ ಎಣ್ಣೆ ಅದಕ್ಕ ಮೊಟ್ಟಿ ಮಾಡುತ್ತ ನೀರಿತ್ತ ಅದೆಲ್ಲ ನೀರಿರ್ಲಪ್ಪ ನೀರು ಯಾರದ್ಮೇಲೆ ಅಕ್ಕ ಬಂದ್ ಮಾಡು. ಇವಾಗ ಏನಂದ್ರೆ ಸೌಂಡ್ ಕೇಳಿಸಿರ್ಬೋದೇನೋ ನಿಮ್ಗೆ, ಬಂದ್ ಮಾಡಿದ್ಯ. ಇದು ಹೆಚ್ಚಿನ ಅಂಶ, ನಾನು ಸಾಂಬಾರೆಲ್ಲ ಮಾಡಿದ್ದೀನಿ, ಸುಮಾರು ಸಲ ಮಾಡಿದೆ, ಏನೂ ಆಗಿಲ್ಲ. ಇವಾಗ ಎಣ್ಣೆ ಇಟ್ಟಾಗ ಇದು ಫಸ್ಟ್ ನಾನು ಮಾಡಿರೋದು ಮಣ್ಣಿನ ಪಾತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆನ ಎಣ್ಣೆ ಹಾಕಿ ಮೊಟ್ಟೆ ಫ್ರೈ ಮಾಡಿದೆ. ಇವಾಗ ಮಣ್ಣಿನ ಪಾತ್ರೆ ಸಿಡಿದಿದೆ, ಅದರಿಂದ ನೀವು ಇಂಥ ಅಡುಗೆ ಮಾಡೋಕ್ಕೆ ಹೋಗ್ಬೇಡಿ. ಮಣ್ಣಿನ ಪಾತ್ರೆಯಲ್ಲಿ ಈ ಥರ ಎಣ್ಣೆ ಸ್ವಲ್ಪ ಹಾಕಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದು ಮಾಡಬೇಡಿ. ನೋಡೋಣ ಅಂತ ಮಾಡಿದೆ ನೋಡಿ, ಎಲ್ಲ ಸಿಡಿದಿರೋದು ನೋಡಿ. ಈ ಥರ ಪೀಸನ್ನ ನೋಡಿ, ಈ ಪಾತ್ರೆದು ಅಡುಗೆಡೆದ ಮಣ್ಣಿಂದ ಸಿಡೀತು. ಹಾಗಾಗಿ ಇದ್ರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಇದು ಒಂದು ನೋಡ್ದಂಗೆ ಗೊತ್ತಾದಂಗೆ ಆಯ್ತು ನಮಗೆ, ಇಲ್ಲಾಂದರೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಹಂಗಾಗಲ್ವೇನೋ ಸರಿ ಇರುತ್ತೆ ಅಂದ್ಕೊಂಡೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಅಲ್ಯೂಮಿನಿಯಂ ಪಾತ್ರೆ ಬೇಕೆ ತೊಗೊಳ್ತೀನಿ. ಇವಾಗ ಇದು ಜಾಸ್ತಿ ಫುಲ್ ಎಣ್ಣೆ ಹಾಕ್ಕೊಂಡು ಆ ಥರ ಮಾಡೋದಕ್ಕೆ ಈರುಳ್ಳಿ ಫ್ರೈ ಒಗ್ಗರಣೆಗೆಲ್ಲ ಆ ಥರ ಪರವಾಗಿಲ್ಲ ಅನಿಸುತ್ತೆ ಜಾಸ್ತಿಗೆಲ್ಲ. ಈ ಚೂರು ಹಾಕ್ಕೊಂಡು ಚೂರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ತಡಕ್ಕೆ ಚೂರು ಎಣ್ಣೆ ತಾಗುತ್ತೆ, ಇಡೀ ಎಲ್ಲದಕ್ಕೂ ಸುತ್ತಕ್ಕೆ ಹೊರಡ್ಕೊಳ್ಳಲ್ಲ. ಆ ಥರ ಚೂರು ಎಣ್ಣೆ ಹಾಕ್ಬಿಟ್ಟು ಈ ಥರ ಮೊಟ್ಟೆಗೆಲ್ಲ ಫ್ರೈ ಮಾಡಿಕೊಂಡ್ರೆ ಆಗಲ್ಲ ಅನಿಸುತ್ತೆ ಮಣ್ಣಿನ ಪಾತ್ರೆ ಹೆಚ್ಚಿನ ಅಂಶ. ಮಣ್ಣಿನ ಪಾತ್ರೆನೇ ಇಳಿಸ್ಬಿಟ್ಟು ನೋಡಿ, ಕಾಣಿಸ್ತದೆ ನೋಡಿ ಕಲರ್ ನೋಡಿ, ಬ್ಲ್ಯಾಕ್ ಕಲರ್ ಮತ್ತು ಮಣ್ಣಿನ ಬಣ್ಣ ಬಂದಿದೆಯಲ್ಲ ನೋಡಿ. ಇದು ಸಿಡಿದಿರೋದು, ಪಾತ್ರೆಗೆ ಗಾಯ ಆದಾಗ ಆಗಿದೆ ಈ ಥರ. ಇವಾಗ ಸ್ಟೀಲ್ ಅಥವಾ ಇದು ಇಟ್ಕೊಳ್ಳಿ, ಸ್ಟೀಲ್ ಇದಕ್ಕೆ ಚೆನ್ನಾಗಾಗಲ್ಲ ಎಣ್ಣೆ ಇದೆಲ್ಲ ಫ್ರೈ ಮಾಡೋಕ್ಕೆ, ಸೀದೋಗುತ್ತೆ ಪಾತ್ರೆನೇ. ಸಿ ಪಾತ್ರೆ
ಕಪ್ಪಗಾಗತ್ತೋಸ್ಕರ ಈ ಪಾತ್ರೆನ ಕರೆಕ್ಟ್ ನಮಗೆ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಂಡು ಎಣ್ಣೆ ಏನಾದರೂ ಕಡಿಮೆ ಆದರೆ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಕೆಲವರು ತುಪ್ಪ ಹಾಕಿ ಫ್ರೈ ಮಾಡ್ತಾರೆ, ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೋಬೋದು. ಈ ಥರ ನೀವು ಮೊಟ್ಟೆ ಫ್ರೈ ಮಾಡ್ಕೋಬೋದು ಇಷ್ಟೆ. ತುಂಬ ಟೇಸ್ಟ್ ಆಗಿರುತ್ತೆ ಮಟನ್ ಫ್ರೈ. ಈ ಥರ ಗೊತ್ತಿರುತ್ತೆ ಮಾಡ್ಕೊಳ್ಳೋರು, ಈ ಥರ ಚೆನ್ನಾಗಿರುತ್ತೆ. ಖಾರ ಖಾರ ಚಳಿಗೆಲ್ಲ ಇಂಥ ಟೈಮಲ್ಲಿ ಸಾಯಂಕಾಲ ತಿನ್ನಲಿಕ್ಕೆಲ್ಲ ಖಾರ ಖಾರ ಚೆನ್ನಾಗಿರುತ್ತೆ. ಮಾಡಿ ನೋಡಿಲ್ಲ ಪೀಸ್ ನೋಡಿ, ಪಾಟ್ ಪಾಟ್ ಅಂತ ಸಿಡಿತು. ಸೌಂಡ್ ಬಂದಿದೆಯೋ ಅನ್ನೋ ಗೊತ್ತಿಲ್ಲ. ಸೌಂಡ್ ಅಂತೂ ಇಲ್ಲಿ ಬಂದಿದೆ ಸೌಂಡ್, ವಿಡಿಯೋದಲ್ಲಿ ಸೌಂಡ್ ಕೇಳಿಸುತ್ತಲ್ಲ ಗೊತ್ತಿಲ್ಲ. ಇಲ್ಲ ನೋಡಿ ಫುಲ್ ಈ ಥರ ಆಗಿದೆ. ಹಾಗೆ ಸಾರಿ ಗ್ಯಾಸ್ ಹತ್ತಲಿಲ್ಲ ನಾನು. ಈ ಥರ ಮಾಡಿಕೊಂಡು ಈ ಥರ ಹೀಗೆ ಆಡಿಸಿ, ಈ ಥರ ಆಡಿಸಿದಾಗ ಎಲ್ಲ ಖಾರ ಎಲ್ಲ ಕಡೆ ಮಿಕ್ಸ್ ಆಗಿ ಆಗುತ್ತೆ. ಒಂದು 2 ನಿಮಿಷ ಎಣ್ಣೆಲಿ ಫ್ರೈ ಆಗಲಿ ಇದೆ. ಉಪ್ಪು ಬೇಕಾದ್ರೆ ನೋಡಿಕೊಂಡು ಹಾಕ್ತೀವಿ. ಮೀಡಿಯಂ ಬೆಂಕಿಯಲ್ಲಿ ಇಡಿ, ಹೈ ಬೆಂಕಿ ಬೇಡ, ಜಾಸ್ತಿ ಬೆಂಕಿನೂ ಬೇಡ. ಜಾಸ್ತಿ ಬೆಂಕಿಯಲ್ಲಿ ಇದ್ದಾದಾಗ ಸೀದೋಗುತ್ತೆ, ಯಾಕಂದ್ರೆ ಸ್ವಲ್ಪ ಅಲ್ವಾ ಎಣ್ಣೆ ಹಾಕಿ ಮಾಡೋದು ನಾವು. ಆಮೇಲೆ ಇದಕ್ಕೆ ಅತಿ ಸಣ್ಣ ಬೆಂಕಿನೂ ಬೇಡ, ಸಣ್ಣ ಬೆಂಕಿಯಲ್ಲಿ ನಡೆಯುತ್ತೆ, ಲೇಟ್ ಆಗುತ್ತೆ ಅಷ್ಟೇ ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ಇದೇನು ಬೆಂದಿರುತ್ತಲ್ವ, ಹಾಕಿರೋ ಖಾರದ ಹಸಿ ವಾಸನೆ ಹೋದ್ರೆ ಆಯ್ತು ಅಷ್ಟೇ. ಸ್ವಲ್ಪ ಹೀಗೆ ಹೀಗೆ ಮಾಡಿಕೊಂಡ್ರೆ ಉಪ್ಪು ಬೇಕಾದರೆ ಅದರಲ್ಲೇ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು, ಕಡಿಮೆ ಆದರೆ ಹಾಕ್ಕೊಳ್ಬೋದು. ಇವಾಗ ನಾನು ಅಂದಾಜಿಗೆ ಹಾಕಿದ್ದೀನಿ, ಸರಿ ಆಗುತ್ತೆ. ಮತ್ತೆ ಏನಾಯಿತು ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಮಾತ್ರ ದಪ್ಪಗೆ, ತುಂಬ ಇಷ್ಟಪಡ್ತಾ ಮಾಡಿ. ನನ್ನ ಹತ್ರ ಇದೆ, ಇನ್ನೊಂದು 3 ಪಾತ್ರೆ ಇದೆ, ಇದನ್ನು ಸೇರಿಸಿದ್ರೆ 4 ಮಣ್ಣಿನ ಪಾತ್ರೆ ಆಗುತ್ತೆ. ಜಾಗ್ರತೆ ಬೇಕಷ್ಟೇ, ಇಡುವಾಗ ಮತ್ತು ಪಾತ್ರೆ ತೊಳೆಯುವಾಗ ಬೇರೆ ಪಾತ್ರೆ ಜೊತೆ ಎಲ್ಲ ಹಾಕಿ ಅಡಿಗಡೆ ಈ ಪಾತ್ರೆ ಬಿದ್ದರೆ ಸಿಂಕಲ್ಲಿ ಮೇಲ್ಗಡೆ ಪಾತ್ರೆ ಹಾಕೋದು, ಇದೇ ಅಡಿಗಡೆ ಎಲ್ಲ ಇದ್ದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಮಣ್ಣಿನ ಪಾತ್ರೆ ಜಾಗ್ರತೆ ಮಾಡಬೇಕಾಗುತ್ತೆ. ತುಂಬ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಮತ್ತು ರುಚಿಯಾಗಿರುತ್ತೆ. ಸಾಂಬಾರು ಏನಾದರೂ ಮಾಡಿದ್ರೆ ಬೇರೆ ಪಾತ್ರೆಲಿ ಮಾಡೋದಕ್ಕೂ ಮಣ್ಣಿನ ಪಾತ್ರೆಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇವಾಗ ಆಗಿದೆ ಮೊಟ್ಟೆ ಫ್ರೈ, ತಿನ್ನೋದಲ್ಲೇ ಬಾಕಿ ಪ್ಲೇಟಿಗೆ ಹೋಗಿ. ಈಗ ಮೊಟ್ಟೆ ಫ್ರೈ ರೆಡಿ ಆಗಿದೆ. ಹಾಗೆ ಕೈಯಲ್ಲಿ ತಿಂದರೂ ತಿನ್ಬೋದು. ಮಕ್ಕಳಿಗೆಲ್ಲ ಸ್ಪೂನ್ ಕೊಡಿ, ಯಾಕಂದರೆ ಖಾರ ಇರುತ್ತಲ್ಲ, ಕೈ ಖಾರ ತಾಗಿ ಮುಖಕ್ಕೆ ಏನಾದರೂ ತಾಗಿಸ್ಕೊಂಡ್ರೆ. ಹೀಗೆ ಸ್ಪೂನ್ ಕೊಟ್ಟರೆ ಸ್ಪೂನ್ ಹಾಕಿ ತಿನ್ಕೊಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದ್ರೇ ತಿನ್ಬೇಕನ್ಸುತ್ತೆ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.